ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ಸರ್ವ ಜನ ವಶೀಕರಣ ಸಿದ್ಧಿ ಯಾಕೆ ಮಾಡ್ಕೊಳ್ಳೋದು ನಮ್ಮ ಕೆಲಸ ಕಾರ್ಯಗಳಾಗಬೇಕು ನಮ್ಮ ನೆರೆಹೊರೆಯವರು ಚೆನ್ನಾಗಿರಬೇಕು ನಮ್ಮ ನೆಂಟರಿಷ್ಟು ಚೆನ್ನಾಗಿರಬೇಕು ಸ್ನೇಹಿತರು ನಮ್ಮ ಹತ್ರ ಚೆನ್ನಾಗಿರಬೇಕು ನಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗಬೇಕು ಮತ್ತು ಕೆಲವ್ರಿಗೆ ಕುಜ ದೋಷ ಕುಜ ದೆಶೆ ಇರುತ್ತೆ ಅಂಥವ್ರಿಗೂ ಇದು ಬರುತ್ತೆ ಮತ್ತು ಕುಜ ದೋಷ ಕುಜ ದೇಶೆ ಬೇರೆ ಕುಜ ದೋಷ ಬೇರೆ ಇರುತ್ತೆ ವೀಕ್ಷಕರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದಿದ್ದವರು ಕೂಡ ಈ ಒಂದು ಮಂತ್ರ ಹೇಳ್ಕೊಂಡು ಇದನ್ನು ಕೊಡುವ ಒಂದು ಕೆಲವೊಂದು ವಸ್ತುಗಳು ಕೊಡೋದ್ರಿಂದ ಅವರ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿ ಆಗುತ್ತೆ ಈ ಮಂತ್ರ ನಾನು ಕೊಡ್ತೀನಿ ಈ ಮಂತ್ರ ನೀವು ಸಿದ್ಧಿ ಮಾಡ್ಕೋಬೇಕು ಇದನ್ನು ಈ ಪ್ರಯೋಗ ಮಾಡುವಾಗ ಆ ಮಂತ್ರ ಹೇಳ್ಕೊಂಡು ನೀವು ನೂರ ಎಂಟು ಸಲ ವಿಭೂತಿ ಮಂತ್ರಿಸಿ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ ನೋಡಿ ಈ ವಿಭೂತಿ ಭಸ್ಮ ಇಟ್ಕೊಂಡಿದ್ದೀನಿ ನಿಮಗೆ ಪಳನಿ ಮ ಒಂದು ಭಸ್ಮ ಅಂತ ಬರುತ್ತೆ ಪಳನಿ ಭಸ್ಮ ಅಂತ ಇಲ್ಲ ಅಂದರೆ ಕೆಲವರು ಅವರೇ ಮಾಡ್ಕೊಳ್ತಾರೆ ಅಂದರೆ ಶುದ್ಧವಾದ ದೇಸಿ ಹಸು ಅಂತಂದರೆ ನಮ್ಮ ಒಂದು ನಾಟಿ ಹಸುಗಳು ಅಂತ ಏನು ಬರ್ತವೆ ಅದರಲ್ಲಿ ಕೆಲವೊಂದು ಹಸು ಎಲ್ಲ ಹಸುಗಳ್ದು ಬರೋಲ್ಲ ಪೂರ್ತಿ ಕಪ್ಪಾಗಿರುತ್ತೆ ಕೆಂದಗಿರುತ್ತೆ ಅಂತ ಹಸುಗಳ್ದು ನೆಲಕ್ಕೆ ಬಿಳ್ದಿರೋ ಅಂಥದು ಎತ್ಕೊಂಡು ಸಗಣಿನ ಅದನ್ನು ಬೆಣ್ಣೆ ತಟ್ಟಿ ಒಣಗಿಸಿ ಅದನ್ನು ಕೆಲವು ಇನ್ನೂ ಏನೇನು ಹಾಕಿ ಅದನ್ನು ತಯಾರು ಮಾಡ್ತಾರೆ ಆ ಥರ ಗೊತ್ತಿರೋರಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪಳನಿ ಒಂದು ಭಸ್ಮ ಅಂತ ಸಿಗುತ್ತೆ ಅದನ್ನು ತಂದ್ಕೊಳ್ಳಿ ಅದನ್ನು ತಂದ್ಕೊಂಡು ನೀವು ಒಂದು ಸಿದ್ಧಿ ದಿನ ಒಂದು ಒಳ್ಳೆಯ ದಿನ ನೋಡ್ಕೊಳ್ಳಿ ನೋಡ್ಕೊಂಡು ದಿನ ಈ ಮಂತ್ರ ಹೇಳ್ಕೊಂಡು ನೂರ ಎಂಟು ಸಲ ವಿಭೂತಿ ಮಂತ್ರಿಸಿ ಅವ್ರಿಗೆ ಕೊಟ್ಟರೆ ಅವರ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಇನ್ನು ಕೆಲವ್ರಿಗೆ ಮದುವೆ ಆಗದ ಇರೋಲ್ಲ ಮದುವೆ ಎಷ್ಟು ನೋಡ್ತಾ ಇರ್ತೀವಿ ಹೆಣ್ಣಾಗಲಿ ಗಂಡಾಗಲಿ ಎಷ್ಟೋ ಹೆಣ್ಣುಗಳು ಬರ್ತವೆ ಗಂಡಕ್ಕೆ ಸಟ್ಟಾಗಲ್ಲ ಅದೇ ರೀತಿ ಹೆಣ್ಣುಗಳು ಎಷ್ಟೋ ನೋಡೋಕೆ ಹೋಗ್ತೀರಾ ಯಾವುದೂ ಸಟ್ಟಾಗಲ್ಲ ಆಯಿತು ಅನ್ನೋಷ್ಟೊತ್ತಿಗೆ ಬೇರೆ ಏನೋ ಒಂದು ತೊಂದರೆ ಆಗಿ ನಿಂತೋಗುತ್ತೆ ನಿಂಥದ್ದಕ್ಕವ್ರಿಗೆ ಕುಂಕುಮನ ನೋಡಿ ಇಲ್ಲನು ಕುಂಕುಮ ತೋರಿಸ್ತಾ ಇದು ಒಳ್ಳೆ ಕುಂಕುಮ ಇದು ಅಂದರೆ ತಾಳೆಗರಿ ಕುಂಕುಮ ಅಂತ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಮೆರೂನ್ ಕಲರ್ದು ಭಾಳ ಮೆರೂನ್ ಕಲರ್ದು ಇನ್ನೊಂದು ರೆಡ್ ಕಲರು ಇದನ್ನು ನಿಮಗೆ ಅಂದರೆ ಯಾವುದು ಬೇಕೋ ನಿಮ್ಮ ಒಂದಿಷ್ಟು ಪ್ರಕಾರವಾಗಿ ನೀವು ತಗೋಬೋದು ಮೆರೂನಲ್ಲಾದರೂ ತೊಗೋಬೋದು ಅಥವಾ ಈ ರೀತಿ ರೆಡಲ್ಲಾದರೂ ತಗೋಬೋದು ಇದನ್ನು ತಗೊಂಡು ಮಂತ್ರಿಸಿ ಆ ಮಂತ್ರದಿಂದ ಹೇಳಿ ಮಂತ್ರಿಸಿ ಇದನ್ನು ಅವ್ರು ಕೊಟ್ಟರೆ ಅವ್ರ ದಿನ ಅದನ್ನು ಹಣೆ ಮೇಲೆ ಇಟ್ಕೊಳ್ತಾ ಇದ್ದರೆ ಬೇಗ ಅವ್ರಿಗೆ ಮದುವೆ ಆಗುತ್ತೆ ಅದೇ ರೀತಿ ಈ ಕುಜ ದೆಶೆ ಅಂತ ಏನಿರುತ್ತೆ ಅವ್ರಿಗೂ ಕೂಡ ಅಷ್ಟೇ ಈ ಕುಂಕುಮನ ಮಂತ್ರಿಸಿ ಕೊಡ್ತಾ ಇದ್ರೆ ಅವರು ಹಣೇಲಿಟ್ಕೊಳ್ತಾ ಇದ್ದರೆ ಕುಜ ದೆಶೆ ಇದ್ರೂ ಕೂಡ ಹೋಗುತ್ತೆ ಮತ್ತು ಇನ್ನೂ ಏನಪ್ಪ ಅಂದರೆ ಅರ್ಶನ ಕೂಡ ಮಂತ್ರಿಸಿ ಕೊಡ್ಬೋದು ಅರ್ಶನ ಅವರು ಒಂದು ಸ್ವಲ್ಪ ನೀರಿಗೆ ಹಾಕಿ ಆ ನೀರಿನಿಂದ ಸ್ನಾನ ಮಾಡೋದ್ರಿಂದ ಅವ್ರು ಕುಜ ದೆಶೆ ಇದ್ರೂ ಕೂಡ ಹೋಗುತ್ತೆ ಕುಜ ದೋಷ ಇದ್ದರೂ ಕೂಡ ಹೋಗುತ್ತೆ ಇಂಥವ್ರಿಗೆ ಇದು ಕ್ಷ ಒಂದು ಶಾಂತಿ ಅಂತ ಹೇಳ್ತೀವಲ್ವಾ ಒಂದು ದೋಷ ಇದೆ ಇಂಥವ್ರಿಗೆ ಶಾಂತಿ ಮಾಡಬೇಕು ಕುಜ ದೋಷ ಇರೋರಿಗೆ ಕುಜ ದೆಸೆ ಇರೋರಿಗೆ ಅಂತ ಹೇಳ್ತೀವಿ ಇದು ಒಂದು ಶಾಂತಿ ರೀತಿ ಆಗುತ್ತೆ ಇದು ಈ ರೀತಿ ಮಾಡಿಕೊಂಡಾಗ ನಿಮಗೆ ಒಂದು ಸಿದ್ಧಿ ಆಗುತ್ತೆ ಅಂದರೆ ಇದನ್ನು ಸಿದ್ಧಿ ಮಾಡ್ಕೋಬೇಕು ಇದನ್ನು ಸಾಕಷ್ಟು ಸಿದ್ಧಿ ಮಾಡಿಕೊಂಡು ನೀವು ಹೇಳಬೇಕಾಗುತ್ತೆ ವೀಕ್ಷಕರೇ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಒಂದು ಒಳ್ಳೆಯ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಾಯ ಅಗತ್ಯ ಅಂತ ನಾನು ಕೇಳಿದ್ದೆ ಅದನ್ನು ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ ಅದನ್ನು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲರೂ ಒಂದು ಸಹಾಯ ಹಸ್ತ ಹಚ್ಚಿ ನಿಮ್ಮ ಎಲ್ಲರ ಒಂದು ಒಬ್ಬರ ಯಾರ್ದಾರು ಒಂದು ಜೀವನ ಬೆಳಕಾಗಂಗೆ ಮಾಡಿ ಹತ್ತಾರು ಜನ ನಿಮ್ಮ ಒಂದು ಕೊಡೋ ಒಂದು ಹತ್ತತ್ತು ರೂಪಾಯಿ ಆಗ್ಬೋದು ಅಥವಾ ಒಂದೊಂದು ರೂಪಾಯಿ ಕೂಡ ಆಗ್ಬೋದು ಒಂದು ಹೊತ್ತು ಒಂದು ಹೊತ್ತಿನ ಊಟ ಕೂಡ ಆಗ್ಬೋದು ಅವ್ರಿಗೆ ನಿಮ್ಮ ಅವ್ರಿಗೆ ಆ ಒಂದು ಪುಣ್ಯ ಕೂಡ ಸಿಗ್ಬೋತ್ತೆ ಅದೇ ರೀತಿ ಈಗ ನೀವು ಕೊಡೋದು ಇದು ಒಂದು ಗುರು ದಕ್ಷಿಣೆ ಅನ್ನೋದು ಕೂಡ ಆಗುತ್ತೆ ಗುರುದಕ್ಷಿಣೆ ದಕ್ಷಿಣೆ ಆಗೋದ್ರಿಂದ ಇದು ನಿಮಗೆ ನಾವು ಈಗ ಕೊಟ್ಟಂಥ ಒಂದು ಏನಿದೆ ಅದು ನಿಮಗೆ ಸಿದ್ಧಿ ಕೂಡ ಆಗುತ್ತೆ ಮಂತ್ರ ಆಗ್ಬೋದು ತಂತ್ರ ಆಗ್ಬೋದು ಯಂತ್ರಗಳು ಆಗ್ಬೋದು ಇವು ನಾವು ಏನು ವಿಡಿಯೋದಲ್ಲಿ ಕೊಡ್ತೀವಿ ಅದು ನಿಮಗೆ ಸಿದ್ಧಿ ಕೂಡ ಆಗ್ಬೋದು ಯಾಕೆ ಗುರು ಕೊಟ್ಟು ನೀವು ತಗೊಳ್ತಾ ಇರೋದ್ರಿಂದ ಅದು ನಿಮಗೆ ಸಿದ್ಧಿ ಕೂಡ ಆಗ್ಬೋದು ಅದೇ ರೀತಿ ಹತ್ತಾರು ಜನಕ್ಕೆ ಒಂದು ಒಂದು ಹೊತ್ತಿನ ಊಟ ಕೂಡ ಆಗ್ಬೋದು ಬಟ್ಟೆ ಆಗ್ಬೋದು ಒಂದು ಮೈ ಮುಚ್ಕೊಳ್ಳೋ ಅಂಥ ಒಂದು ಬಟ್ಟೆ ಕೂಡ ಆಗ್ಬೋದು ಒಂದು ನೆಲೆ ಆಗ್ಬೋದು ಅವ್ರಿಗೆ ಇರುವಂಥ ಒಂದು ಸ್ಥಳ ಆಗ್ಬೋದು ಯಾವುದೋ ಒಂದು ಇದಕ್ಕೆ ನಿಮ್ಮ ಒಂದು ಹಣ ಅಲ್ಲಿ ಸೇರುತ್ತೆ ಒಂದು ಒಳ್ಳೆ ಕಾರಿಕೆ ಅಂತ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ ಏನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಯಾಕೆಂದರೆ ಸಾಕಷ್ಟು ಜನ ನಮ್ಮ ಕಣ್ಮುಂದೆ ಇದ್ದಾಗ ನಾವು ಯಾರು ನಾವು ಒಬ್ಬರ ಕೈಯಿಂದ ಅಂಥವನ್ನ ಸುಧಾರ್ಸಕ್ಕೆ ಸಾಧ್ಯ ಆಗಲ್ಲ ಎಲ್ಲರೂ ಸೇರಿದ್ರೇ ಅದು ಒಂದು ಕಾರ್ಯ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂದರೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನ ಈ ರೀತಿ ಮಾಡ್ಕೋಬೇಕು ವೀಕ್ಷಕರೇ ಅದು ನಿಮ್ಗೆ ಯಾರಿಗಿಷ್ಟ ಇದೆಯೋ ಅದನ್ನಾಗಿ ಇದರಲ್ಲಿ ಯಾವುದೇ ರೀತಿ ಬಲವಂತ ಇಲ್ಲ ನಿಮ್ಮಲ್ಲಿ ಒಂದು ಯಾಕೆ ನಮ್ಮನ್ನು ಯಾರಲ್ಲೂ ಅಂಥ ಒಂದು ಮನುಷ್ಯತ್ವ ಎಲ್ಲ ಇಟ್ಕೊಂಡಿದ್ದಾರೆ ಯಾರು ಸತ್ತಿಲ್ಲ ಯಾರಲ್ಲೂ ಇನ್ನೂ ಸತ್ತಿಲ್ಲ ಎಲ್ಲೋ ಒಂದು ಕಡೆ ಇನ್ನೂ ಇದೆ ಅದಕ್ಕಾಗಿಯೇ ಸ್ವಲ್ಪ ಆಗಾಗ ಜೀವನ ಅನ್ನೋದು ನಡೀತಾ ಇದೆ ಹಾಗಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ ವೀಕ್ಷಕರು ಈಗ ನಾವು ಈ ಒಂದು ಸರ್ವಜನ ವಶೀಕರಣೆಗೆ ಹೇಳ್ತಾ ಇದ್ದಿಲ್ಲ ಅದಕ್ಕೆ ಹೋಗೋಣ ಈಗ ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಈ ದೋಷ ಇರೋರು ಕೂಡ ಒಂದು ಶಾಂತಿ ಮಾಡಿದಷ್ಟು ಒಂದು ಇದಾಗುತ್ತೆ ಇನ್ನೂ ಏನು ಜಾಸ್ತಿ ಇತ್ತು ಅಂದರೆ ಬೇಕಾದ್ರೆ ಶಾಂತಿ ಕ್ರಮನ ಅವರು ಅಗತ್ಯ ಒಂದಿದ್ರೆ ಮಾಡಿಸ್ಕೋಬೋದು ಇಲ್ಲ ಅಂದರೆ ಇಷ್ಟರಲ್ಲೇ ಆಗುತ್ತೆ ಒಂದು ಸ್ವಲ್ಪ ಅರ್ಶಿನ ತಗೋಬೇಕು ಕುಜ ದೇಶೆ ಕುಜ ದೋಷ ಇದ್ದವ್ರಿಗೆ ಅವ್ರಿಗೂ ಅರ್ಶನ ಮತ್ತು ಕುಂಕುಮ ಎರಡೂ ಬೇರೆ ಬೇರೆ ಹಾಗೆ ಈ ಮಂತ್ರ ಹೇಳಿ ನೀವು ಸಿದ್ಧಿ ಮಾಡಿಟ್ಕೊಂಡು ನೀವು ಅವ್ರಿಗೆ ಕೊಡಬೇಕಾಗುತ್ತೆ ಅವರ ಅರ್ಶನ ಅರಿಶಿನ ಆದರೆ ಒಂದು ಸ್ವಲ್ಪ ನೀರಿನಲ್ಲಿ ಹಾಕಿ ಕಲಿಸ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ಕುಂಕುಮ ಆದರೆ ಹಣೆಗೆ ಇಟ್ಕೋಬೇಕಾಗತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಕುಂಕುಮ ಅರಶಿನ ಎರಡೂ ಎತ್ಕೊಂಡೋಗಿ ನೀರ್ಗೆ ಹಾಕೋದು ಬೇಡ ಅರಶಿನ ಮಾತ್ರ ನೀರ್ಗೆ ಹಾಕಬೇಕು ಕುಂಕುಮನ ಹಣೆಗೆ ಇಕ್ಕೋಗ್ಬೇಕು ಯಾಕೆಂದ್ರೆ ಸಿದ್ಧಿ ಮಾಡಿ ಮಂತ್ರ ಹೇಳಿ ಅದನ್ನ ಜಪ ಮಾಡೋದಂಥ ಒಂದು ಭಸ್ಮ ಹಾಕ್ಬೋದು ಅಥವಾ ಕುಂಕುಮ ಹಾಕ್ಬೋದು ಅರಶಿನ ಆಗ್ಬೋದು ಇದಕ್ಕೆ ಭಾಳ ಒಂದು ಬೆಲೆ ಇದೆ ಯಾಕೆಂದ್ರೆ ಇಷ್ಟು ಚಿಕ್ಕದ್ರಲ್ಲಿ ಇಷ್ಟೆಲ್ಲ ಆಗೋಗ್ಬಿಡುತ್ತಾ ಅಂತ ಕೆಲವ್ರು ಅಂದ್ಕೊಂಡು ಒಂದು ಭಸ್ಮದಲ್ಲಾಗೋಗ್ಬಿಡುತ್ತಾ ಒಂದು ಕುಂಕುಮದಲ್ಲಾಗಿ ಹೋಗ್ಬಿಡುತ್ತಾ ಅಂತ ಒಂದು ಚಿಕ್ಕ ನಿಂಬೆಹಣ್ಣಲ್ಲಿ ಮರಣನೂ ಮಾಡ್ಬೋದು ಬದುಕಬೋದು ಅಷ್ಟು ಕೆಲಸ ಇದ್ದಾಗ ಇಂಥ ಒಂದು ಇದರಲ್ಲಿ ಯಾಕೆ ಆಗಬಾರ್ದು ಅಲ್ವಾ ವೀಕ್ಷಕರೇ ಸಾಕಷ್ಟು ಇದೆ ಅಂಥವ್ರಿಗೆ ಇದ್ರ ಬೆಲೆ ಗೊತ್ತಿರುತ್ತೆ ವೀಕ್ಷಕರೇ ಅಕಸ್ಮಾತ್ ಗೊತ್ತಿಲ್ಲದಿದ್ರೆ ಈಗ ನೀವು ತಿಳ್ಕೊಳ್ಳಿ ಯಾಕೆಂದರೆ ಪ್ರತಿಯೊಂದು ನಾವು ಏನು ಒಂದು ಕೆಲಸ ಮಾಡಿದಾಗ ಒಂದು ಉಲ್ಕಡ್ಡಿ ಕೂಡ ಒಂದು ನಮಗೆ ಕೆಲಸಕ್ಕಿಲ್ಲ ಅಂದರೆ ಅದು ಆಗೋದೇ ಇಲ್ಲ ನೋಡಿ ಅಷ್ಟು ಒಂದು ಅದ್ಭುತವಾಗಿ ಪ್ರತಿಯೊಂದಕ್ಕಿರುತ್ತೆ ಏನು ಈ ಬಸ್ಮಾ ಕುಂಕುಮ ಇದ್ರೆಲ್ಲ ಹೋಗ್ಬಿಡುತ್ತಾ ಈ ದೋಷ ಹೋಗ್ಬಿಡುತ್ತಾ ಏನು ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತಾ ಅನ್ನೋದು ನಿಮ್ಮಲ್ಲಿ ಮನಸ್ಸಲ್ಲಿ ಇರ್ಬೋದು ಈ ಒಂದು ಸಾರಿ ಮಾಡಿ ಪ್ರಯತ್ನ ಇದಕ್ಕೇನು ಜಾಸ್ತಿ ಖರ್ಚೇನಿಲ್ಲ ನಿಮಗೆ ಮಾಮೂಲಿಯಾಗಿ ನಿಮ್ಮ ಮನೇಲಿ ಕುಂಕುಮ ಇರುತ್ತೆ ಬಸ್ಮಾನ ಇರೋರ ತಗೊಂಡು ತೊಗೊಂಡೊಂದ್ಸರಿ ಪ್ರಯೋಗ ಮಾಡ್ಬೋದು ಮತ್ತು ನಾನು ಮಂತ್ರ ಹೇಳಿದ್ದೆ ನಿಮಗೆ ಮಂತ್ರನ ಅವರವರ ಒಂದು ನಕ್ಷತ್ರ ತಕ್ಕನಾಗ ಇಲ್ಲಿ ಮಂತ್ರ ಬರುತ್ತೆ ಹಾಗಾಗಿ ಈ ಮಂತ್ರ ಯಾರಿಗಾರು ಬೇಕಾಗಿದ್ದವರು ನೀವು ನನಗೆ ಕಾಲ್ ಮಾಡ್ಬೋದು ವೀಕ್ಷಕರೇ ಈ ಒಂದು ಈ ರೀತಿ ಹೇಳ್ತಾ ನಿಮಗೆ ಒಂದು ಸಿದ್ಧಿ ಮಾಡ್ಕೊಳ್ಳೋದು ಇದೆ ಅಂತ ಅನ್ನೋದಿದ್ರೆ ನೀವು ಇದನ್ನ ಸಿದ್ಧಿ ಮಾಡ್ಕೊಳ್ಳಿ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಮದುವೆ ಆಗದಿರೋ ಮದುವೆ ಅನ್ನೋದು ಒಂದು ಪಪ್ಪ ಅವ್ರಿಗೆ ಒಂದು ದಾರಿ ಕಾಣಿಸುತ್ತೆ ಇವೆಲ್ಲ ಹೇಳ್ತಾ ವೀಕ್ಷಕರೇ ನಿಮಗೆ ಮತ್ತೆ ಮತ್ತೆಮ್ಮೆ ಹೇಳ್ತಾನೇ ಇದ್ದೀನಿ ಅದನ್ನು ಮತ್ತೆ ನೀವು ಬೇಜಾರು ಮಾಡ್ಕೊಬಳಿ ಆದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು